Bangari, Bangari. Noda, innond vishayakke nee nanu uttara kodbeku. Bangari hatra kaaverina mane karkon barodilla anta helidiya? ಯಾಕೆ ತಾತ ಹಾಗೆ ನಿಲ್ವಲ್ಲ? ಮತ್ತೆ ಯಾಕೋ ಆ ಮಗು ನಿನ್ನೆ ರಾತ್ರಿ ತುಂಬಾ ಬೇಜಾರಾಗಿ ಮಾತಾಡ್ತಾ ಇತ್ತು. ಏನ್ ಮಾತಾಡಿದ್ಲು ತಾತ? ಏನಿಲ್ಲ, ಅಮ್ಮನ ವಿಚಾರಕ್ಕೆ ಅಪ್ಪನಿಗೆ ತೊಂದರೆ ಕೊಡೋದು ಬೇಡ ಅಂತಿದ್ಲು. ಒಳ್ಳೇದೇ ಆಯ್ತಲ್ಲ ತಾತ, ಹಾಗಾದ್ರೆ ಅವಳು ನನ್ನನ್ನ ಅರ್ಥ ಮಾಡ್ಕೋತಿದ್ದಾಳೆ ಅಂತ ಆಯ್ತು. ಯಾಕೋ ರಾಜೀವ, ಅವಳನ್ನ ಮನೆಗೆ ಕರ್ಕೊಂಬರೋದಕ್ಕೆ ಏನೋ ತೊಂದರೆ ಇದೆ ಅಥವಾ ಇನ್ಯಾರು ಅಡ್ಡಿ ಇದಾರಾ? ತಾತ, ಆ ಶಾರದಮ್ಮ ಒಬ್ರು ಸಾಕು ನಮ್ ಪ್ರಯತ್ನಗಳನ್ನೆಲ್ಲ ನುಚ್ಚುನೂರ್ ಮಾಡೋದಕ್ಕೆ. ಏನ್ರೋ ನೀವು ಆ ಯಮ್ಮನ ಬಗ್ಗೆ ನೀವೆಲ್ಲ ಏನನ್ನೋ ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ದೀರಾ ತಾತ. ನೀವಿನ್ನೂ ಆ ಯಮ್ಮನ ಬಗ್ಗೆ ಭ್ರಮೆಲೇ ಇದ್ದೀರಾ? ಎಂಥದ್ದು ಇಲ್ಲ, ಶಾರದಮ್ಮ ಬದಲಾಗಿದ್ದಾರೆ. ಏನ್ ಬದಲಾಗಿದ್ದಾರೆ ತಾತ? ಆ ಯಮ್ಮನ ಕೈಲಿ ಗಂಡ ಹೆಂಡತಿ ಇಬ್ರು ಮನೆಯಿಂದ ದಬ್ಬಿಸ್ಕೊಂಡು ಬಂದ್ರು ಬುದ್ಧಿ ಬಂದಿಲ್ಲ ಅಲ್ಲ? ಇನ್ನು ಆ ಯಮ್ಮನ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಹಾಗೆ ಮಾತಾಡ್ತಾ ಇದ್ದೀರಾ ನೀವು? ನೋಡು ರಾಜೀವ, ನೀನು ಕಾವೇರಿ ಗಂಡ ಅನ್ನೋದಕ್ಕೆ ಸಾಕ್ಷಿ ಪುರಾವೆ ಇಲ್ದಾಗ ಅವಳು ರಾಕ್ಷಸಿ ಆಗಿದ್ದು ನಾನು ಒಪ್ಕೋತೀನಿ. ಅದೇ ಅವಳು ಬದಲಾಗಿದ್ದಾಳೆ ಕಣ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಆ ಶಾರದಣ್ಣೇನ ಅಥವಾ ಬೇರೆ ಯಾರೋನ ಅನ್ನೋ ತರ? ತಾತ, ಆ ಹೆಂಗಸು ದೊಡ್ಡ ಊಸುರು ಒಳ್ಳಿ, ಒಬ್ಬೊಬ್ರ ಹತ್ರ ಒಂದೊಂದು ಬಣ್ಣ ತೋರಿಸ್ತಾಳೆ. ನೀವು ನಂಬ್ಕೊಂಡಿರೋ ಹಾಗೆ ಆ ಹೆಂಗಸೇನ್ ಚೇಂಜ್ ಆಗಿಲ್ಲ. ನಾನ್ ನಂಬಲ್ಲ. ಅವತ್ ಯಾವತ್ತೋ ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದಲ್ಲ ಹೆಂಗಸು, ಅವಾಗ ನಿಮ್ ಜೊತೆ ಏನ್ ಮಾತಾಡಿದ್ಲು ನನಗೆ ಗೊತ್ತಿಲ್ಲ. ಆದ್ರೆ ನನ್ ಜೊತೆ ಏನ್ ಮಾತಾಡಿದ್ಲು ಅಂತ ಕೇಳಿದ್ರೆ ನೀವ್ ಇಲ್ಲೇ ತಲೆ ಸುತ್ತ ಬಿದೋಗ್ತೀರಾ. ಹ್ಞೂ ಹೇಳಪ್ಪ, ಅವತ್ ಏನ್ ಹೇಳ್ಬಿಟ್ಲು ಅವಳು? ಇನ್ನೊಂದು ಸಲ ನನ್ನ ಮಗಳು ಕಾವೇರಿ ತಂಟೆಗೆ ಬಂದ್ರೆ ನಿನ್ನ ಮಗಳು ಬದುಕಿರಲ್ಲ ಅಂತ ಹೇಳಿದ್ಲು. ನಿನಗ್ ನಿನ್ನ ಮಗಳು ಬೇಕಾ ಇಲ್ಲ ನನ್ನ ಮಗಳು ಬೇಕಾ ಡಿಸೈಡ್ ಮಾಡು ಅಂದ್ಲು. ಕೇಳಿಸ್ತಾ ತಾತ ನಾನು ಹೇಳಿದ್ದು? ಕೇಳಿಸ್ತಲ್ಲಪ್ಪ. ಮತ್ತೆ ಯಾಕೆ ತಲೆ ಸುತ್ತ ಬೀಳಲಿಲ್ಲ ಅಂತ ನೋಡ್ತಾ ಇದೀಯಾ? ನನಗೆ ನಂಬಿಕೆ ಬರಲಿಲ್ಲ ಅದಕ್ಕೆ.